ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮಡಗಾಂವ್ ಮಂತ್ರಾಲಯದ ಮಠ ಇಲ್ಲಿ ಗೋವಾದ ಪ್ರಪ್ರಥಮ ಒಂದೇ ಒಂದು ಮಠ ಮಡಗಾಂವದ ಜ್ಯೋತಿ ಮೋತಿ ಡೊಂಗದಲ್ಲಿದೆ. ಆ ಮಠದಲ್ಲಿ ಇಂದು ನಾನು ಮಧ್ಯಾರಾಧನೆ ಪ್ರಯುಕ್ತ ದರ್ಶನಕ್ಕೆ ಆಗಮಿಸಿದ್ದೆ. ಬಹುದಿನಗಳಿಂದ ಈ ಮಡಗಾಂವದ ಮಠದ ಬಗ್ಗೆ ಬರೆಯುವ ಒಂದು ಆಸೆ ನನ್ನಲ್ಲಿ ಇತ್ತು. ಈ ಎರಡು ವರ್ಷದ ಹಿಂದೆ ಇಲ್ಲಿ ತಿಳಿದಿರ್ತಕ್ಕಂಥ ಹಿರಿಯರನ್ನು ನಾನು ಸಂಪರ್ಕಿಸಿ ವಿಷಯವನ್ನು ಸಂಗ್ರಹಿಸಿ ಈ ಮಠದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಇಂದು ಮಧ್ಯಾರಾಧನೆಯ ದಿನದ ಪವಿತ್ರ ದಿನದಂದು ತಮ್ಮೆಲ್ಲರ ಎದುರಿಗೆ ಇಡುವ ಒಂದು ಚಿಕ್ಕ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಅದು ರಾಯರ ಎದುರಿನಲ್ಲಿಯೇ ಅದನ್ನು ಸಮರ್ಪಿಸುವ ಒಂದು ಆಸೆ ನನ್ನದು. ಕಲಿಯುಗದ ಕಾಮಧೇನು ಕರೆವವರ ಕಲ್ಪವೃಕ್ಷ ನೊಂದ ಜೀವಗಳಿಗೆ ಸಾಂತ್ವನ ನೀಡುತ್ತಾ ತಮ್ಮ ಅಗಮ್ಯ ಮಹಿಮೆಯನ್ನು ತೋರುತ್ತಲೇ ಇದ್ದಾರೆ. ಇಂಥ ಮಹಿಮಾನ್ವಿತರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಮೋತಿ ಡೊಂಗರ್ ಮಡಗಾಂವ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಯತಿಗಳು ದಿವ್ಯ ಚರಣಾರವಿಂದಗಳಿಗೆ ನಾನು ನಮಸ್ಕರಿಸುತ್ತಾ ಮಠದ ಈ ಮಡಗಾಂವ್ ರಾಯರ ಮಠದ ಒಂದು ಇರು ಪರಿಚಯವನ್ನು ಮಾಡುವ ಚಿಕ್ಕ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಹುಬ್ಬಳ್ಳಿಯವರಾದ ಎಚ್ ಕೆ ಅಪರಂಜಿಯವರು ಗೋವಾಕ್ಕೆ ಬಂದು ಮಡಗಾಂವದಲ್ಲಿ ತಮ್ಮ ವೃತ್ತಿಯನ್ನು ಕೈಗೊಂಡಿದ್ದರು. 1975 ಪ್ರತಿ ಗುರುವಾರಕ್ಕೊಮ್ಮೆ ತಮ್ಮ ಕಚೇರಿಯಲ್ಲಿಯೇ ಸಾಯಂಕಾಲ ಭಜನೆಯನ್ನು ಮಾಡುತ್ತಿದ್ದರು. ಹಲವಾರು ಜನರು ಸೇರಿ ಈ ಒಂದು ಭಜನೆಯ ಕಾರ್ಯಕ್ರಮವನ್ನು ಆರಂಭಿಸಿದರು. ದೇಣಿಗೆ ಫಂಡ್ ಪೆಟ್ಟಿಗೆಯನ್ನು ಮಾಡಿ ಅದರಲ್ಲಿ ಹಣವನ್ನು ಸಂಗ್ರಹಿಸತೊಡಗಿದರು. ಬಹುದಿನಗಳ ನಂತರ ಆಗಿನ ಕರ್ನಾಟಕದ ಬ್ಯಾಂಕ್ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಉರಾಳ ಎಂಬುವರಿಗೆ ಸ್ವಪ್ನದಲ್ಲಿ ಗುರುಗಳು ಲೋಕ ಕಲ್ಯಾಣಕ್ಕಾಗಿ ವೃಂದಾವನ ನಿರ್ಮಿಸಿರಿ ಎಂದು ಆದೇಶ ನೀಡಿದರಂತೆ. ಅವರು ಅಪರಂಜಿ ಮತ್ತು ಇನ್ನಿತರೊಂದಿಗೆ ವಿಚಾರ ವಿನಿಮಯವನ್ನು ಮಾಡಿಕೊಂಡಾಗ ಎಲ್ಲರ ಆಸೆಯು ಒಂದೇ ಆದ ಕಾರಣ ಮಠ ನಿರ್ಮಾಣ ಮಾಡಲೇಬೇಕೆಂಬ ದೃಢ ನಿರ್ಧಾರವನ್ನು ಎಲ್ಲರೂ ಕೂಡಿ ಕೈಗೊಂಡರು. ಹಣ ಸಂಗ್ರಹಿಸುವುದರ ಜೊತೆಗೆ ಮಠಕ್ಕೆ ಬೇಕಾಗುವ ಸ್ಥಳದ ಅವಲೋಕನೆಯಲ್ಲಿ ಎಲ್ಲರೂ ತೊಡಗಿದರು. 1978 ಮೋತಿ ಡೊಂಗರದಲ್ಲಿ ಫ್ಲಾಟ್ ಡೆವಲಪ್ಮೆಂಟ್ ಆರಂಭವಾಗಿದ್ದವು. ಮುಂದೆ ಅಕ್ಟೋಬರದಲ್ಲಿ ಸೈಟ್ ತೆಗೆದುಕೊಂಡರು. ಮಂತ್ರಾಲಯ ಮಠದ ಅನುಮತಿಯನ್ನು ಪಡೆದುಕೊಂಡು ಮಂತ್ರಾಲಯ ಮಠದ ಹೆಸರಿನಲ್ಲಿಯೇ ಅಲ್ಲಿ ಅಧಿಕಾರಿಗಳನ್ನು ಕರೆಯಿಸಿ ಆ ಜಾಗವನ್ನು ಖರೀದಿ ಮಾಡಲಾಯಿತು. 1983 ಕಟ್ಟಡ ನಿರ್ಮಾಣದ ಕಾರ್ಯ ಆರಂಭಗೊಂಡಿತು. ಎಚ್ ಕೆ ಅಪರಂಜಿಯವರಿಗೆ ಪೂರ್ಣ ಕಲ್ಲಿನಿಂದಲೇ ನಿರ್ಮಾಣ ಮಾಡುವ ಆಸೆ ಇತ್ತು. ಅಂತೆಯೇ ಆಂಧ್ರದಿಂದ ಸಾಕಷ್ಟು ಕಾರ್ಮಿಕರನ್ನು ಕರೆತಂದಿದ್ದರು. ಇಲ್ಲಿಯವರಿಗೆ ಆಹಾರ ಸರಿ ಹೊಂದದೇ ಹೋದ ಕಾರಣ ಅವರೆಲ್ಲರೂ ಹೊರಟು ಹೋದರು. ಅನಿವಾರ್ಯವಾಗಿ ಸಿಮೆಂಟ್ ಹಾಗೂ ಇಟ್ಟಿಗೆಯನ್ನು ಬಳಸಿ ಈ ಕಟ್ಟಡವನ್ನು ನಿರ್ಮಾಣ ಮಾಡಲಾಯಿತು. ಮಡಗಾಂವದ ಕಾಮತ್ ಹೋಟೆಲ್ನ ಮಾಲೀಕರಾದ ವಿ ಕೆ ಕಾಮತ್ ಅವರು ಬಹು ದೊಡ್ಡ ಮೊತ್ತದ ಹಣದ ಸಹಾಯವನ್ನು ಮಾಡಿದರು ಹಾಗೂ ಸಾರ್ವಜನಿಕರಿಂದ ಹಣವನ್ನು ಸಂಗ್ರಹಿಸಿ ಈ ಕಟ್ಟಡ ಕೆಲಸವನ್ನು ಮುಂದುವರೆಸಿದರು. ಪ್ರಯತ್ನವೆಂಬ ಚಂದ್ರನನ್ನು ಬೆಳಗಿಸಿದರೆ ಎಸ್ಎಸ್ ಎಂಬ ಬೆಳದಿಂಗಳು ಸಿಗುತ್ತದೆ ಎಂಬಂತೆ ಎಲ್ಲರ ಸತತ ಪ್ರಯತ್ನದಿಂದ ಪರಿಶ್ರಮದಿಂದ 1987 ಹೊತ್ತಿಗೆ ಕಟ್ಟಡ ನಿರ್ಮಾಣಗೊಂಡು ರಾಯರ ಆಗಮನಕ್ಕಾಗಿ ಕಾಯತೊಡಗಿತ್ತು. 1987 ಮೇ 7 ಅಕ್ಷಯ ತೃತೀಯದ ಶುಭ ದಿನದಂದು ಶ್ರೀ ಸುಷಮೇಂದ್ರ ತೀರ್ಥ ಸ್ವಾಮಿಗಳ ಅಮೃತ ಹಸ್ತದಿಂದ ಗುರು ಸಾರ್ವಭೌಮರ ವೃಂದಾವನ ಮಂತ್ರಘೋಷ ಘಂಟೆ ಜಾಗಟೆ ತಾಳ ನಗಾರಿಗಳ ಸಂಭ್ರಮದೊಂದಿಗೆ ಜನಸ್ತೋಮದೊಂದಿಗೆ ಈ ಒಂದು ಮಠದಲ್ಲಿ ವೃಂದಾವನವನ್ನು ಸ್ಥಾಪಿಸಲಾಯಿತು. ಆರತಿ ಪೂಜೆ ನೈಮಿತ್ಯ ಪ್ರಸಾದ ಮುಗಿದು ಎಲ್ಲೆಡೆ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿತ್ತು. ಮಂತ್ರಾಲಯದಿಂದಲೇ ಮಠದ ಉಸ್ತುವಾರಿಗಾಗಿ ಸಿಬ್ಬಂದಿಗಳನ್ನು ಕರೆಸಲಾಯಿತು. ಕರೆದರೆ ಬರಬಾರದೆ ಎಂಬಂತೆ ಪ್ರಾರ್ಥನೆಯೊಂದಿಗೆ ಸೇವೆ ಸಲ್ಲಿಸಿದ ಭಕ್ತರಿಗಾಗಿ ರಾಯರು ಗೋವಾಕ್ಕೆ ಬಂದು ನೆಲೆಸಿದರು. ನೆನೆದವರ ಮನದಲ್ಲಿ ಎಂಬಂತೆ
ಮುಂದೆ 18 ವರ್ಷಗಳ ನಂತರ 2005 ಬದಿಯಲ್ಲಿರುವ ಪಕ್ಕದಲ್ಲಿ ಇರುವ ಸ್ಥಳದಲ್ಲಿ ಮಂತ್ರಾಲಯ ಮಠದ ಸಹಾಯದೊಂದಿಗೆ 1 ಕೋಟಿ ವೆಚ್ಚವನ್ನು ಮಾಡಿ ಸಭಾಭವನವನ್ನು ನಿರ್ಮಿಸಿದರು. ಪ್ರಕಾಶ್ ಅಪರಂಜಿ, ಪ್ರಭುರಾಜ್ ಅಪರಂಜಿ, ಮೋಹನ್ ಪ್ಯಾಟಿ, ಡಿ ವಿ ಕುಲಕರ್ಣಿ, ಪಿ ಬಿ ಪುರೋಹಿತ್ ಇವರೆಲ್ಲರ ಅವಿರತ ಪ್ರಯತ್ನದಿಂದ ಕಟ್ಟಡ ಪೂರ್ಣ ಹಂತ ತಲುಪಲು ಸಾಧ್ಯವಾಯಿತು. ಪಿ ಬಿ ಪುರೋಹಿತ್ ಅವರು ಅಭಿಯಂತರಾಗಿದ್ದ ಕಾರಣ ಕಟ್ಟಡ ನಿರ್ಮಾಣದ ಪ್ರತಿ ಹಂತದಲ್ಲೂ ಅವರ ಸೇವೆ ಅಪಾರವಾದುದು. ರಾಯರ ಪವಾಡ ಮಹಿಮೆಗಳಲ್ಲಿ ಕಪಟವಿಲ್ಲ, ವಂಚನೆ ಇಲ್ಲ, ಪ್ರಾಂತ್ಯ ಭೇದವಿಲ್ಲ. ಮಂತ್ರಾಲಯದಷ್ಟೇ ಇಲ್ಲಿಯೂ ಕೂಡ ಸಾಕಷ್ಟು ಇಂಥ ಮಹಿಮೆಗಳು ಘಟನೆಗಳು ನಡೆದಿರುವುದು ಕಂಡುಬರುತ್ತದೆ. ಮಠ ಸ್ಥಾಪನೆಯಾಗಿ ಮರುದಿನವೇ ಕಾರವಾರದಿಂದ ಒಬ್ಬ ಮಹಿಳೆ ಮಠಕ್ಕೆ ಬಂದು ಮ್ಯಾನೇಜರನ್ನು ಭೇಟಿಯಾಗಿ 2 ತೊಲೆ ಬಂಗಾರವನ್ನು ಮಠಕ್ಕೆ ಕಾಣಿಕೆಯಾಗಿ ನೀಡಿದರು. ಅವಳು ಮಂತ್ರಾಲಯಕ್ಕೆ ಹೋಗಿ ದೇಣಿಗೆಯನ್ನು ನೀಡುವ ಒಂದು ಆಸೆಯನ್ನು ಹೊಂದಿದ್ದಳು. ಆದರೆ ಅವಳ ಸ್ವಪ್ನದಲ್ಲಿ ಗುರುರಾಯರು ಬಂದು, ಅಲ್ಲಿಯವರೆಗೆ ಏಕೆ ಬರುವೆ, ಇಲ್ಲೇ ನಿನ್ನ ಮಕ್ಕಳಲ್ಲಿಯೇ ನಾನು ಹತ್ತಿರದಲ್ಲಿಯೇ ಬಂದಿರುವೆ, ಮಡಗಾಂವ್ ಮಠಕ್ಕೆ ಬಂದು ನನ್ನ ದರ್ಶನ ಪಡೆ ಎಂದು ಸ್ವಪ್ನದಲ್ಲಿ ಹೇಳಿದರಂತೆ. ಇಂಥದೇ ಇನ್ನೊಂದು ಘಟನೆ, ಮಾರುತಿ ಉದ್ಯೋಗದಲ್ಲಿದ್ದ ಒಂದು ಕುಟುಂಬ ಮಗನ ಉಪನಯನ ಮತ್ತು ಅಥವಾ ಜವಳ ಮಂತ್ರಾಲಯದಲ್ಲಿ ಮಾಡುವ ಒಂದು ವಿಚಾರದಲ್ಲಿದ್ದರು. ಸ್ವಪ್ನವಾಗಿ ಅವರಿಗೆ ಮಂತ್ರಾಲಯಕ್ಕೆ ಅಷ್ಟು ದೂರ ಬರುವುದು ಬೇಡ, ಇಲ್ಲೇ ಹತ್ತಿರದಲ್ಲಿಯೇ ಮಡಗಾಂವದಲ್ಲಿ ಬಂದು ನಾನು ನೆಲೆಸಿರುವೆ, ಇಲ್ಲಿಯೇ ಬಂದು ನಿನ್ನ ಕಾರ್ಯವನ್ನು ನಿರ್ವಹಿಸು ಎಂದು ಸ್ವಪ್ನದಲ್ಲಿ ಗುರುರಾಯರು ಅನುಗ್ರಹಿಸಿದರಂತೆ. ಅಂತೆಯೇ ಅವರು ಮಡಗಾಂವಗೆ ಬಂದು ತಮ್ಮ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೋದರು ಎಂದು ಹೇಳಲಾಗುತ್ತದೆ. ಹೀಗೆ 100 ಮಹಿಮೆಗಳು ಇಂದಿಗೂ ನಡೆಯುತ್ತಲೇ ಇವೆ. ಸಂಕಲ್ಪದೊಂದಿಗೆ ಸೇವೆ ಮಾಡಿದವರಿಗೆ ಮನದ ಅಭಿಲಾಷೆಯಂತೆ ಎಲ್ಲವೂ ಈಡೇರುವುದು, ಸಮಸ್ಯೆಗೆ ಪರಿಹಾರ ಸಿಗುವುದು ಎಂದು ನಂಬಿ ಬಂದವರನ್ನು ಕೈಬಿಡದೆ ಪರಿಹಾರ ಮಾರ್ಗವನ್ನು ರಾಯರು ಸೂಚಿಸುತ್ತಾರೆ, ಪರಿಹಾರವನ್ನು ಮಾಡುತ್ತಾರೆ. ಅದೆಷ್ಟು ಜನರು ಸಂತಾನ, ಉದ್ಯೋಗ, ವಿವಾಹ, ವಿದ್ಯೆ, ಮನೆ, ಹೀಗೆ ಹಲವಾರು ಸಮಸ್ಯೆಗಳನ್ನು ಹೊತ್ತು ಗುರು ರಾಯರಲ್ಲಿ ಬರುತ್ತಾರೆ. ಗುರುಗಳು ಅವರಿಗೆ ಸೂಕ್ತ ಮಾರ್ಗದರ್ಶನ ಮಾಡಿ ಪರಿಹಾರವನ್ನು ನೀಡಿ ಅವರಿಗೆ ಒಳ್ಳೆಯದನ್ನು ಮಾಡುತ್ತಾರೆ ಎಂಬ ನಂಬಿಕೆ ಭಕ್ತರಲ್ಲಿ ನೆಲೆಯೂರಿದೆ. ಕಷ್ಟ, ಕಾರ್ಪಣ್ಯ, ನೋವು, ಸಂಕಟ, ರೋಗ ರುಜಿನಗಳಿಂದ ಕಂಗೆಟ್ಟ ಜನರಿಗೆ ಅನುಗ್ರಹ ಮಾಡಿದ್ದಾರೆ. ಪ್ರತಿದಿನವೂ ಹೊಸ ಮಹಿಮೆಯು ಇಲ್ಲಿ ನಡೆಯುತ್ತಲೇ ಇರುತ್ತದೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿವರನೇ ಎಂದು ಮನದುಂಬಿ ಭಕ್ತಿಯಿಂದ ಪ್ರಾರ್ಥಿಸಿದವರಿಗೆ ನಿಸ್ಸಂದೇಹವಾಗಿ ಅನುಗ್ರಹಗಳಿದ್ದಾರೆ. ಮಹಿಮೆಗಳಿಗೆಲ್ಲ ರಾಯರೇ ಕಾರಣ, ಅವರೇ ನಿಂತು ಎಲ್ಲವನ್ನೂ ಮಾಡಿಸುತ್ತಾರೆ ಎಂದರೆ ಉತ್ಪ್ರೇಕ್ಷೆಯಾಗದು. ಇಲ್ಲಿ ಸೇವೆಗಳಲ್ಲಿ ಪ್ರದಕ್ಷಿಣೆ, ನಮಸ್ಕಾರ, ಹೆಜ್ಜೆ ನಮಸ್ಕಾರ, ಸ್ತೋತ್ರ ಪಠಣ, ಶಾಸ್ತ್ರ ಪಾರಾಯಣ, ಹೀಗೆ ರಾಯರಿಗೆ ಪ್ರಿಯವಾದ ಸೇವೆಗಳಾಗಿವೆ. ಕನಕ ಮಹಾಪೂಜೆ, ರಥೋತ್ಸವ, ಸತ್ಯನಾರಾಯಣ ಪೂಜೆ, ಪಂಚಾಮೃತ ಅಭಿಷೇಕ, ತುಳಸಿ ಅರ್ಚನೆ, ಮಂಗಳಾರತಿ, ಸರ್ವಸೇವಾ, ಇವು ಈ ಮಠದಲ್ಲಿ ಪ್ರಮುಖವಾದ ಸೇವೆಗಳಾಗಿವೆ. ಇದು ಈ ಮಠದಿಂದ ನಾನು ಪಡೆದುಕೊಂಡ ಮಾಹಿತಿ. ಅಷ್ಟೇ ಅಲ್ಲ, ಕಾರವಾರ ಹಾಗೂ ಕುಮಟಾಗಳಿಂದ ಸುತ್ತಮುತ್ತಲ ಊರುಗಳಿಂದಲೂ ಕೂಡ ಇಲ್ಲಿ ರಾಯರ ಮಠಕ್ಕೆ ಜನರು ಬಂದು ಶ್ರಾದ್ಧ ಪಕ್ಷ ಅಲ್ಲದೆ ಶುಭ ಕಾರ್ಯಗಳನ್ನು ಕೂಡ ಇಲ್ಲಿ ನೆರವೇರಿಸಿಕೊಂಡು ಹೋಗುತ್ತಾರೆ. ಪ್ರತಿ ತಿಂಗಳ ಮೊದಲ ರವಿವಾರದಂದು ಅಷ್ಟೋತ್ತರ ನಡೆಯುವುದು, ಪೂರ್ಣಿಮೆಯ ದಿನದಂದು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಇಲ್ಲಿ ನೆರವೇರಿಸಲಾಗುವುದು. ಆರಾಧನೆಯಲ್ಲಿ 3 ದಿನವೂ ಪೂಜೆ, ಆರತಿ, ಹಲವಾರು ಸೇವೆಗಳು ನಡೆಯುತ್ತವೆ. 1000 ಭಕ್ತರಿಗೆ ಅನ್ನ ಸಂತರ್ಪಣೆ ಇಲ್ಲಿ ನೆರವೇರುತ್ತದೆ. ಮೊದಲ 2 ದಿನ ಭಕ್ತಿ ಸಂಗೀತ ಕಾರ್ಯಕ್ರಮ ನಡೆಯುತ್ತಿದ್ದು, 2ನೇ ದಿನ ಮಹಿಳಾ ಮಂಡಳದಿಂದ ಭಜನೆ, 1ನೇ ದಿನ ರಥೋತ್ಸವ ಕಾರ್ಯಕ್ರಮಗಳು ಜರುಗುತ್ತವೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಎಂಬ ನಾಣ್ಣುಡಿ ಇದೆ. ನಿಜ, ತಿರುಪತಿಯ ನಂತರ ಭಕ್ತರು ಕೃತಜ್ಞತೆಯಿಂದ ನಂಬಿಕೆಯಿಂದ ಮಠಗಳಿಗೆ ಕಾಣಿಕೆ ಸಲ್ಲಿಸುತ್ತಿರುವಲ್ಲಿ ಮಂತ್ರಾಲಯವು ಒಂದು. ಚುರುಕಿನ ಸರ್ವಾಧಿಕಾರಿಗಳ ಅವಿರತ ಪ್ರಯತ್ನ ಪರಿಶ್ರಮದಿಂದ
ಅನೇಕ ಪ್ರಗತಿಪರ ಕಾರ್ಯಕ್ರಮಗಳು ಸುಧಾರಣೆಗಳು ಇಂದು ಇಲ್ಲಿ ನಾವು ನೋಡುತ್ತಿದ್ದೇವೆ. ಗೋವಾಕ್ಕೆ ಬರಲು ಮೊದಲಿನಂತೆ ತೊಂದರೆಗಳು ಈಗಿಲ್ಲ. ಸಾಕಷ್ಟು ಬಸ್ಸು, ರೈಲ್ವೆ, ವಿಮಾನ ಹೀಗೆ ಅನುಕೂಲತೆಗಳು ಸಾಕಷ್ಟು ಆಗಿವೆ. ಅಲ್ಲದೆ ಬಾಂಬೆಯಿಂದ ಹಡಗು ಕೂಡ ಇಂದು ಚಲಿಸುತ್ತಿವೆ. ಮುಂಬರುವ ಕೆಲ ದಿನಗಳಲ್ಲಿ ರಾಯರು ಇನ್ನೂ ಹಲವಾರು ಅನುಕೂಲತೆಗಳನ್ನು ಭಕ್ತರಿಗೆ ಮಾಡಿಕೊಡಲಿ, ಮಾಡುತ್ತಾರೆ ಎಂಬ ನಂಬಿಕೆ ಕೂಡ ನನ್ನದು. ಕಣ್ಮುಂದೆ ನಡೆದಂತೆ ಭಾಸವಾಗುವ ಈ ಮಠವು ಸ್ಥಾಪನೆಯಾಗಿ ಸುಮಾರು 30-32 ವರ್ಷಗಳು ಸಂದಿವೆ. ರಾಯರ ಅಭಯ ನುಡಿದಂತೆ ಸತ್ಯ ಧರ್ಮರ ತಾಯಿಚ ಎಂಬ ವಿಶ್ವಾಸವನ್ನು ಹುಸಿಗೊಳಿಸದಂತೆ ತಮ್ಮಲ್ಲಿಗೆ ಬಂದವರನ್ನು ಎಂದೂ ನಿರಾಸೆಗೊಳಿಸಿದವರಲ್ಲ, ಫಲ ನೀಡದೆ ಮರಳಿ ಕಳುಹಿಸಿದವರಲ್ಲ ಎನ್ನುತ್ತಾರೆ ಭಕ್ತವೃಂದ. ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳು, ಸೇವಾಕರ್ತರು ವಿವಿಧೆಡೆಯಿಂದ ಬರುತ್ತಲೇ ಇದ್ದಾರೆ, ಕಾಣಿಕೆಯನ್ನು ಸಲ್ಲಿಸುತ್ತಲೇ ಇದ್ದಾರೆ, ಸೇವೆಯನ್ನು ಸಲ್ಲಿಸುತ್ತಲೇ ಇದ್ದಾರೆ. ಆದರೆ ಕಳೆದ ವರ್ಷ ಹಾಗೂ ಈ ವರ್ಷ ಕೋವಿಡ್ ಕಾರಣ ಭಕ್ತಜನರ ಸೇವೆ ಹಾಗೂ ಭಕ್ತಜನರ ಆಗಮನ ಕಡಿಮೆಯಾಗಿದೆ. ಮುಂಬರುವ ದಿನಗಳಲ್ಲಿ ಮತ್ತೆ ಎಂದಿನಂತೆ ವೈಭವದ ಆರಾಧನೆ ಆಗಲಿ ಎಂಬ ಆಸೆ ನನ್ನದು. ದಾಸವರೇಣ್ಯರು ಹೇಳಿದಂತೆ ರಾಘವೇಂದ್ರ ಗುರು ರಾಯರ ಸೇವಿಸಿರೋ ಸೌಖ್ಯದಿ ಜೀವಿಸಿರೋ ಎಂಬಂತೆ ಬನ್ನಿ, ನಾವುಗಳೆಲ್ಲ ಗೋವಾದ ಮಡಗಾಂವದಲ್ಲಿ ನೆಲೆಸಿರುವ ಗುರುಗಳ ಸೇವೆ ಮಾಡಿ ಸೌಖ್ಯ ಹೊಂದೋಣ ಅಲ್ಲವೇ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಾನ ಭವಂತು. ಅದೇ ಶ್ರೀನಿವಾಸ.